ಸದನದಲ್ಲಿ ಸಂಪತ್ತಿನ ಸಮಾನ ಹಂಚಿಕೆಯ ಗದ್ದಲ ವಿಷಯ ಪ್ರಸ್ತಾಪಿಸಿ ಸುನೀಲ್ ಕುಮಾರ್ ಕೋಲಾಹಲವನ್ನ ಸೃಷ್ಟಿ ಮಾಡಿದ್ರು. ಬಿಜೆಪಿಗರ ಮಾತಿಗೆ ಕೈಕಲಿಗಳು ಕೆಂಡಾಮಂಡಲರಾದ ಸಂಪತ್ತಿನ ಸಮಾನ ಹಂಚಿಕೆಗೆ ಗದ್ದಲ ಕೋಲಾಹಲ ವಿಷಯವನ್ನ ಪ್ರಸ್ತಾಪಿಸಿದ್ದು ಸುನೀಲ್ ಕುಮಾರ್, ಬಿಜೆಪಿಗರ ಮಾತಿಗೆ ಕೈಕಲಿಗಳು ಕೂಡ ಕೆಂಡಾಮಂಡಲರಾದ್ರು. ಬಿಜೆಪಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸದನದಲ್ಲಿ ಸಂಪತ್ತಿನ ಸಮಾನ ಹಂಚಿಕೆಯ ವಿಚಾರಕ್ಕೆ ಆದಂತಹ ಗದ್ದಲ ಕೋಲಾಹಲ ಬಿಜೆಪಿ ಅವರ ಮಾತಿಗೆ ಸಿದ್ದರಾಮಯ್ಯನವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು, ಅವರ ಆರೋಪವನ್ನ ತಳ್ಳಿ ಹಾಕಿದ್ರು. ಕೆಲ ಹೊತ್ತು ಸದನದಲ್ಲಿ ಕೋಲಾಹಲ ಮನೆ ಮಾಡಿತ್ತು. ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಸಕ್ತಿ ಇಲ್ಲ, ನಿಮ್ಮ ವೈಯಕ್ತಿಕ ಹೆಸರನ್ನು ಇಟ್ಟುಕೊಂಡು ಈ ರೀತಿ ಮಾಡುವುದು ಸರಿಯಲ್ಲ. ಆದ್ರೆ ನಮ್ಗೆ ಇವತ್ತು ಪ್ರಮುಖವಾಗಿ ಉತ್ತರ ಕರ್ನಾಟಕ ಮತ್ತು ಬರಗಾಲದ ಬಗ್ಗೆ ನಮ್ಗೆ ಇಲ್ಲಿ ಚರ್ಚೆ ಆಗ್ಬೇಕು. ಅದು ಚರ್ಚೆ ಮತ್ತೆ ಮತ್ತೆ ನೀವು ಅಡ್ಡಿಪಡಿಸಿದ್ರೆ ಈ ಪ್ರಶ್ನೆಗಳ ಬಂದ್ರೆ ಅಂದ್ರೆ ನಾನು ಕೂಡ ಅದಕ್ಕೆ ಕ್ರಮ ನಾವು ತಗೋಬೇಕಾಗ್ತದೆ. ಇಲ್ಲಿಗೆ ನಿಮ್ಗೆ ನೀವು ಶೂನ್ಯ ಅವಕಾಶ ಕೊಟ್ಟಿದೆ, ಸರ್ಕಾರ ಉತ್ತರ ಕೊಟ್ಟಿದೆ, ಮತ್ತೆ ನಿಮ್ಗೆ ಬೇಕಾದ್ರೆ ನಡೆಸಲಿಕ್ಕೆ ಆಗ್ತದಾ? ಅದಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತೇನೆ, ನಮ್ಮ ಎಲ್ಲವಾದ ಕಠಿಣವಾದ ಕ್ರಮ ತಗೊಂಡು ಅವಕಾಶ ಮಾಡಿ ಕೊಡಬೇಡಿ. ಇದರಲ್ಲಿ ಗೃಹ ಸಚಿವರು ಉತ್ತರ ಬೇರೆ ಅವರು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ, ಈಗಾಗಲೇ ಹೇಳಿದಾರೆ ಎಲ್ಲ ಕೂಡ ಆಗುದ ಮತ್ತೆ ಗೊತ್ತಾಗ್ತದೆ, ಆಗ್ತದಲ್ಲ ಗೊತ್ತಾಗ್ತದೆ. ಅದಕ್ಕಂತ ಶಿವಲಿಂಗೇಗೌಡರು ಮಾತಾಡಿ ಒಂದೇ ನಿಮಿಷ. ಅಧ್ಯಕ್ಷರೇ ಅಧ್ಯಕ್ಷರೇ ಅಧ್ಯಕ್ಷರೇ, ಬರಗಾಲದಂತ ಪ್ರಮುಖ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು. ಸರ್ಕಾರಕ್ಕೆ ವಿರೋಧ ಪಕ್ಷದವರು ಬೆಳಕು ಚೆಲ್ಲಿ ರಾಜ್ಯದ ಜನಗಳ ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸ ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲರೂ ಸೇರಿ ಮಾಡಬೇಕು. ಈಗ ಮಾನ್ಯ ಮುಖ್ಯಮಂತ್ರಿಗಳು ಅವರ ವಿಷಯಕ್ಕೆ ಉತ್ತರ ಕೊಟ್ಟಿದ್ದಾರೆ, ಅದಾದ್ರೂ ಕೂಡ ಇವತ್ತು ಇವರು ರಾಜ್ಯದ ಪ್ರಮುಖವಾದಂತ ವಿಷಯವನ್ನ ಬಿಟ್ಟು ವಿಷಯಾಂತರವನ್ನ ಮಾಡಿ ರಾಜ್ಯದಲ್ಲಿರುವ ಸಮಸ್ಯೆಗಳನ್ನ ಬದಿಗಿಟ್ಟು ರಾಜಕೀಯ ಕಾರಣಗಳಿಗೆ ಈ ರೀತಿ ಮಾಡ್ತಕ್ಕಂಥದ್ದು ಜನಗಳ ಹಿತ ಇಲ್ಲ. ಇವರು ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ರಾಜ್ಯದ ಸಮಸ್ಯೆ ಬಗ್ಗೆ ಇವರಿಗೆ ಕಾಳಜಿ ಇದ್ದರೆ ರಾಜ್ಯದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿ. ಜನಗಳ ಸಮಸ್ಯೆಗಳನ್ನ ಬಿಟ್ಟು ರಾಜಕೀಯಕ್ಕೆ ಸದನವನ್ನ ಬಳಕೆ ಮಾಡಿಕೊಳ್ತಕ್ಕಂಥದ್ದು ಬಹಳ ದುರಾದೃಷ್ಟ. ಇದು ರಾಜ್ಯದ ಜನಗಳಿಗೆ ಮಾಡ್ತಾ ಇರ್ತಕ್ಕಂತ ಅನ್ಯಾಯ. ಈ ಅನ್ಯಾಯಕ್ಕೆ ಈಗಲಾದ್ರೂ ಅವರು ನಿಲ್ಲಿಸಿ ನಾನು ಅವರಿಗೆ ಮನವಿ ಮಾಡ್ತೇನೆ, ಸರ್ಕಾರದ ಪರವಾಗಿ ಬರದ ಬಗ್ಗೆ ಚರ್ಚೆ ಮಾಡೋಣ, ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ, ಅದರ ಕಡೆಗೆ ಸಮಯ ಕೊಡಿ. ಸರ್ಕಾರ ತಯಾರಾಗಿ ಬಂದು ಕೂತಿದೆ, ಮುಖ್ಯಮಂತ್ರಿಗಳೇ ಕೂತಿದ್ದಾರೆ. ಪ್ರಮುಖ ಸಮಸ್ಯೆಗಳಿಗೆ ಸರ್ಕಾರ ಬೆಳಕು ಚೆಲ್ಲಬೇಕು, ಕೆಲಸ ಮಾಡಬೇಕು ಅಂತ ಮುಖ್ಯಮಂತ್ರಿಗಳೇ ಖುದ್ದಾಗಿ ಬಂದು ಕೂತಿರುವಾಗ ಸದನದ ಸಮಯವನ್ನ ಈ ರೀತಿ ವ್ಯರ್ಥ ಮಾಡತಕ್ಕಂತಹದ್ದು ರಾಜ್ಯದ ಜನಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದಕ್ಕೆ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ, ಅವರನ್ನು ಮನವಿ ಮಾಡ್ತೇನೆ, ದಯವಿಟ್ಟು ಅಧಿವೇಶನ ನಡೆಯಲಿ, ಅಧಿವೇಶನದ ಸಮಯ ವ್ಯರ್ಥ ಮಾಡುವಂತಹದ್ದು ಬೇಡ. ನಾನು ತಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ತೇನೆ. ತಮ್ಮ ರಾಜ್ಯಕ್ಕೆ ಅಜೆಂಡ ಬಿಟ್ಟು ಜನರ ಅಜೆಂಡ ಮತ್ತೆ ಬನ್ನಿ, ನಿಮಗೆ ಬರಗಾಲ ಮತ್ತು ನಿಮ್ಮ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬೇಕಾ ಬೇಡ ಅಂತ ಹೇಳಿ ಉತ್ತರ ಕನ್ನಡ ಬಗ್ಗೆ ಸೂಚನೆಯನ್ನ ಮಂಡಿಸಿದ್ದಾರೆ. ಆಮೇಲೆ ಮಾತಾಡಪ್ಪ. ನಿಲುವಳಿ ಸೂಚನೆಯನ್ನ ಮಂಡಿಸಿದ್ದಾರೆ ಬರಗಾಲದ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ರಾಜ್ಯದಲ್ಲಿ ಬರಗಾಲ ಇದೆ, ನಾವು ಕೂಡ ಬರಗಾಲದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಿರೋಧ ಪಕ್ಷದವರು ಬೆಳಕು ಚೆಲ್ತಕ್ಕಂಥದನ್ನ ಕೇಳಲಿಕ್ಕೆ ಅವರು ಏನಾದ್ರು ಸಲಹೆಗಳನ್ನು ಕೊಟ್ಟರೆ ಆ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸಲಿಕ್ಕೆ ನಾವು ಸರ್ಕಾರ ತಯಾರಾಗಿದೆ. ನಿನ್ನೆ ಪ್ರಾರಂಭ ಮಾಡಿದ್ದಾರೆ ಚರ್ಚೆನ, ಅದು ಪೂರ್ಣ ಆಗಿಲ್ಲ, ನಿಲ್ಲಿಸಿದ್ದಾರೆ. ಈ ಮಧ್ಯೆ ನೀವು ಜೀರೋ ಅವರ್ನಲ್ಲಿ ಪ್ರಸ್ತಾವ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾವು ಉತ್ತರ ಕೊಡಲ್ಲ ಅಂತ ಹೇಳಿಲ್ಲ. ಉತ್ತರ ಕೊಡಲ್ಲ ಅಂತ ಹೇಳಲಿಲ್ಲ. ಹೋಮ್ ಮಿನಿಸ್ಟರ್ ಬಂದ ತಕ್ಷಣ ಉತ್ತರ ಕೊಡ್ತೀವಿ,
ಈಗ ಬಂದ್ರೆ ಇವತ್ತು ಬಂದ್ರೆ ಇವತ್ತೇ ಕೊಡಿಸ್ತೀವಿ, ಇಲ್ಲರೂ ನಾಳೆ ಕೊಡ್ತೀರಾ ಅಂತ ಹೇಳಿದ್ದೀವಿ. ಸ್ವಲ್ಪ ಕೇಳ್ರಿ, ನಿಯಮಾವಳಿಗಳ ಪ್ರಕಾರ 2 ದಿನ ಅವಕಾಶ ಇದೆ ಕೊಡ್ಲಿಕ್ಕೆ, ಉತ್ತರ ಕೊಡ್ಲಿಕ್ಕೆ. ತಕ್ಷಣ ಕೊಡಬಹುದು ಅಥವಾ 2 ದಿನದಲ್ಲಿ ಕೊಡಬಹುದು. ನಾನು ಕೊಡಲ್ಲ ಅಂತ ಹೇಳೋದಿಲ್ಲ, ಇದು ಗಂಭೀರವಾದಂತಹ ವಿಚಾರ. ನಿನ್ನೆ ನಡೆದಂತ ಘಟನೆ ಗಂಭೀರವಾದಂತ ವಿಚಾರ, ಮೊನ್ನೆ ನಡೆದಂತ ಘಟನೆ ಗಂಭೀರವಾದಂತ ವಿಚಾರ. ಉತ್ತರ ಕೊಡಬೇಕು, ಅವ್ರು ಪ್ರಸ್ತಾಪ ಮಾಡಿದರೆ ಉತ್ತರ ಕೊಡೋಣ. ಸರ್ಕಾರ ಉತ್ತರ ಕೊಡಕ್ಕೆ ತಯಾರಾಗಿದೆ. ಇವರು ಇದಕ್ಕೆ ಧರಣಾ ಮಾಡ್ತೀವಿ, ಇಲ್ಲಿ ಸದನದ ಸಮಯ ವ್ಯರ್ಥ ಮಾಡ್ತೀವಿ ಅಂತನ್ನೋದ್ರಲ್ಲಿ ಅರ್ಥ ಇಲ್ಲ. ಸದನದ ಸಮಯ ವ್ಯರ್ಥ ಮಾಡೋದು ಅಂತಂದ್ರೆ ನಾವು ಈ ರಾಜ್ಯದಕ್ಕೆ ಏನ್ ಸಂದೇಶ ಕೊಡ್ತೀವಿ? ನಾವು ಮುಖ್ಯಮಂತ್ರಿಗಳಾಗಿ ಹೋಮ್ ಮಿನಿಸ್ಟರ್ಗಿಂತ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ. ನಾವು ಹೇಳಿದೀವಿ, ಉತ್ತರ ಕರ್ನಾಟಕ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ. ಇವರು ಇದ್ದಾಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ನಾವು ತಯಾರಾಗಿದ್ದೀವಿ, ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೀವಿ. ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಬರಗಾಲದ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡದೇನೆ ಇವರು ಧರಣಾ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ. ಉತ್ತರ ಕರ್ನಾಟಕದಲ್ಲಿ ಮಾಡ್ತಕ್ಕಂತ ದ್ರೋಹ ಅಂತಕ್ಕಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರ ಸಮಯ ವ್ಯರ್ಥ ಮಾಡೋದು ನೀವು ಈಗ ಹೇಳಿದ್ರಿ. ನಿಯಮಾವಳಿಗಳು ಬಿಟ್ಟು ನಾವು ಚರ್ಚೆ ಮಾಡ್ಬೇಕಾ? ಆಗ ನಿಯಮಾವಳಿಗಳನ್ನ ರಚನೆ ಮಾಡ್ಕೊಂಡಿರೋರು ಯಾರು? ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು ರಚನೆ. ನೋಟಿಸ್ ಕೊಡ್ಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ. ನೋಟಿಸ್ ಕೊಟ್ಟ ಮೇಲೆ ಅವಕಾಶ ಕೊಟ್ಟಿದ್ದೀರಿ ಪ್ರಸ್ತಾಪ ಮಾಡಲಿಕ್ಕೆ. ಸರ್ಕಾರದ ಉತ್ತರ ಕೊಡ್ತಕ್ಕಂಥದ್ದು ಸ್ವಾಮಿ ನೀವು ಈ ಕಡೆ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಸಮರ್ಥವಾಗಿ ಉತ್ತರ ಕೊಡ್ತೇವೆ. ಅದು ಭಾಗ. ಎರಡನೇ ಭಾಗ, ಈಗ ನಾನು ಬಂದು ಕೂತಿರೋದು ಯಾಕೆ? ವಿರೋಧ ಪಕ್ಷದ ನಾಯಕರು ಬರಗಾಲದ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತೇಳಿ ನಿನ್ನೆಯಿಂದ ಕೂತಿದ್ದೀನಿ. ಇವತ್ತು ಬಂದು ಕೂತಿದ್ದೀನಿ ನಾನು ಚರ್ಚೆ ಮಾಡಿದ್ರೆ ಹೇಳ ಅಂತ ಹೇಳಿ ಏನ್ ಸಲಹೆ ಹೇಳಿ, ನಾವು ಮಾಡಿರ್ತಕ್ಕಂಥ ದೋಷಗಳು ಏನ್ ಹೇಳ್ತಾರೆ ಅದಕ್ಕೆ ಹೇಳ ಅಂತ ನಾನು ಕೂತಿದ್ದೀನಿ. ಆದ್ರೂ ಕೂಡ ಇವರು ಚರ್ಚೆ ಮಾಡದೇನೆ ಅದಕ್ಕೆ ಧರಣಾ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ನನ್ನ ಪ್ರಕಾರ ಸರಿಯಲ್ಲ, ಬಹುಶಃ ನಿಮ್ ಪ್ರಕಾರ ಕೂಡ ನಾವು ನಿಮಗ್ ಬಿಟ್ಟಿದ್ವಿ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಇದು ಸರಿಯಿಲ್ಲ. ಇದು ಈ ತರ ಸದನದ ಸಮಯವನ್ನ ಸನ್ಮಾನ್ಯ ಅಧ್ಯಕ್ಷರೇ, ಇವ್ರಿಗೆ ಆಸಕ್ತಿ ಇಲ್ಲ, ಆಸಕ್ತಿ ಇಲ್ಲ. ಸದನದಲ್ಲಿ ಇವತ್ತು ಈ ರೀತಿ ಸದ್ದು ಗದ್ದಲ ಆಯಿತು. ಸಂಪತ್ತಿನ ಸಮಾನ ಹಂಚಿಕೆಯ ಕುರಿತು ಆದಂತಹದ್ದು, ಬಿಜೆಪಿ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇತ್ತು. ಆದ್ರೆ ಸಿದ್ದರಾಮಯ್ಯನವರು ಅದನ್ನೆಲ್ಲವನ್ನ ಕೂಡ ತಳ್ಳು ಹಾಕ್ತಾ ಮಾತನಾಡೋಣ, ಗೃಹ ಸಚಿವರು ಬರ್ಲಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟರು. ಅಲ್ಲಿ ತನಕ ನೀವು ಯಾವುದೇ ಆರೋಪಗಳನ್ನ ಮಾಡಬೇಡಿ, ಅದಾದ ನಂತರ ಮಾತನಾಡಿ ಚರ್ಚೆಯನ್ನ ಮಾಡೋಣ ಅಂತ.